ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕೆಎಸ್ ಈಶ್ವರಪ್ಪ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಸಮೇತ ಆಗಮಿಸಿ ನಾಡದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದಲ್ಲೂ ಕೂಡ ಕೆಲವು ಅಸಮಾಧಾನ ಇರೋದು ಸತ್ಯ ಒಂದು ಕುಟುಂಬ ಅಂದ ಮೇಲೆ ಇಂತಹ ಬೆಳವಣಿಗೆ ಸಹಜ ಅತೃಪ್ತರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತೇವೆ ಎಂದು ಹೇಳೋ ಮೂಲಕ ಸಚಿವ ಸ್ಥಾನ ಹಂಚಿಕೆ ಕುರಿತು ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಇರೋದನ್ನ ಈಶ್ವರಪ್ಪ ಒಪ್ಪಿಕೊಂಡ್ರು ಇನ್ನು ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರವಾಗಿ ಈ ಹಿಂದೆ ಇಂಧನ ಗ್ರಾಮೀಣಾಭಿವೃದ್ಧಿ ಖಾತೆಗಳನ್ನು ನಿಭಾಯಿಸಿರುವ ನನಗೆ ಯಾವುದೇ ಖಾತೆ ಕೊಟ್ಟರು ಕೂಡ ಸಮರ್ಥವಾಗಿ ನಿರ್ವಹಿಸುತ್ತೇನೆ ಎಂದ್ರು ಇನ್ನು ಮೈಸೂರಿಗೆ ಯಾರೇ ಉಸ್ತುವಾರಿ ಸಚಿವರಾದರೂ ಕೂಡ ದಸರಾ ಅಚ್ಚುಕಟ್ಟಾಗಿ ನಡೆಯಬೇಕು ಎಂದು ಹೇಳಿದ ಈಶ್ವರಪ್ಪ ಈ ವೇಳೆ ಮೋದಿ ಹಾಗೂ ಅಮಿತ್ ಶಾರನ್ನ ಹಾಡಿ ಹೋಗಲಿದ್ದಾರೆ ಸರ್ ಸರ್ ನಾನು ಯಾವುದೇ ಪೋರ್ಟ್ಫೋಲಿಯೋ ಸ್ವಾಭಾವಿಕ ಆಶೆಪಟ್ಟವನಲ್ಲ ರೇವೇ ಕಂದಾಯ ಇಲಾಖೆಗೆ ಸೇವೆ ಮಾಡಿದ್ದೇನೆ ಗ್ರಾಮೀಣಾಭಿವೃದ್ಧಿ ಕೆಲಸ ಮಾಡಿದ್ದೇನೆ ಎನರ್ಜಿಲ್ ಕೆಲಸ ಮಾಡಿದ್ದೇನೆ ಇರಿಗೇಷನ್ ಕೆಲಸ ಮಾಡಿದ್ದೇನೆ ಎಲ್ಲ ಇಲಾಖೆಯೂ ಕೂಡ ಒಳ್ಳೆ ಇಲಾಖೆನೇ ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಪಡೋದಲ್ಲ ಯಾವುದೇ ಇಲಾಖೆ ಸಿಕ್ಕರೂ ಕೂಡ ಆ ಇಲಾಖೆ ಮುಖಾಂತರ ಯಶಸ್ವಿಯಾಗಿ ಕೆಲಸ ಮಾಡಿ ರಾಜ್ಯದ ಜನರಿಗೆ ಒಳ್ಳೇದಾಗೋದಕ್ಕಿಂತ ಪ್ರಯತ್ನ ಮಾಡ್ತೇನೆ ಮೈಸೂರು ಮೇಲೆ ಆಸೆ ಇಟ್ಟಿದ್ದೀವಿ ಇಲ್ಲ ಅನ್ನೋದಕ್ಕಿಂತ ಮೈಸೂರು ಚಾಮುಂಡೇಶ್ವರಿ ನೆಲೆಸಿರೋಂಥ ಜಾಗ ಈ ಮೈಸೂರಿನ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಯಾರೇ ಉಸ್ತುವಾರಿ ಸಚಿವರಾದರೂ ಕೂಡ ದಸರಾ ಉತ್ಸವವನ್ನು ತುಂಬ ಯಶಸ್ವಿಯಾಗಿ ನಾಡಿನಲ್ಲಿ ದೇಶದಲ್ಲಿ ಪ್ರಖ್ಯಾತಿ ಇರೋಂಥ ಈ ದಸರಾ ಉತ್ಸವ ಇದನ್ನು ಯಶಸ್ವಿ ಮಾಡಿ ರಾಜ್ಯದ ಜನರನ್ನ ಜನತಾ ಪಾರ್ಟಿ ಕೂಡ ಒಂದು ಕುಟುಂಬ ಸಣ್ಣ ಪುಟ್ಟ ಅಸಮಾಧಾನಗಳಿದೆ ನಾನಿಲ್ಲ ಅಂತ ಹೇಳಲ್ಲ ಆ ಎಲ್ಲ ಪ್ರಮುಖರ ಜೊತೆಗೆ ಮಾತು ಆಡಿ ಅಣ್ಣಮಂದರು ಅಣ್ಣ ಅಕ್ಕ ಇದ್ದಂಗೆ ಅವರ ಜೊತೆ ಕೂತು ಮಾತುಕತೆ ನಡೆಸಿ ಸಮಾಧಾನವಾಗಿ ಇಡೀ ರಾಜ್ಯದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಆ ಇಬ್ಬರು ಯೋಚನೆ ಆ ದೇವರಿಗೂ ಗೊತ್ತಿರಲಿಕ್ಕಿಲ್ಲ ಅಂತಂದರೆ ಅವ್ರ ಯೋಚನೆ ಮತ್ತು ಯೋಜನೆ ಇವತ್ತು ಕೇವಲ ಭಾರತಕ್ಕಲ್ಲ ವಿಶ್ವಕ್ಕೇ ಪ್ರಖ್ಯಾತಿಯಾಗಿದೆ ಇವತ್ತು ವಿಶ್ವದಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರೋದಕ್ಕೆ ಕಾರಣ ಒಂದು ಕಡೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ